ಕೊಟ್ರೆ ಕೆಲವರಿಗೆ ನೂರು ನೂರು ರೂಪಾಯಿ ಗೆಲ್ಲಬಹುದು, ಅವರಿಗೆ ಚಾನ್ಸ್ ಕೊಟ್ರೆ ಒಂದು ರೆಪ್ರೆಸೆಂಟೇಟಿವ್ ಸಿಗ್ತದೆ. ಯಾಕಂದ್ರೆ ಎಲ್ಲಾ ಭಾಷೆ ಮಾತಾಡೋರು ಇದ್ದಾರೆ, ತಮಿಳ್ ಭಾಷೆ ಮಾತಾಡೋರು ಇಲ್ಲ, ಮಲಯಾಳ ಭಾಷೆ ಮಾತಾಡೋರು ಇದ್ದಾರೆ, ಮರಾಠಿ ಭಾಷೆ ಮಾತಾಡೋರು ಇದ್ದಾರೆ, ತೆಲುಗು ಭಾಷೆ ಮತ್ತಷ್ಟು ಬೇಕು. ಯಾಕಂದ್ರೆ ಫಸ್ಟ್ ಎಂ ಎಲ್ ಎ ಪಳನಿಯಪ್ಪನ್ ಎಂ ಎಲ್ ಎ, ಅದಾದ್ಮೇಲೆ ದ್ರಾವಿಡ ಮಣಿ, ಶಿವಶಂಕರ್, ಮುನುಸ್ವಾಮಿ, ಹೇಮಾವತಿ, ಬಹಳ ಜನ ಇದ್ರು. ಅದೇ ತರ ಮೈನಾರಿಟಿ ತುಂಬಾ ಜನ ಇದ್ದಾರೆ, ಆದರೆ ರೆಪ್ರೆಸೆಂಟೇಟಿವ್ ಅವರು ಒಂದು ಕೊಟ್ಟರೆ ಒಳ್ಳೆಯದು. ಅದನ್ನು ಹಿಂದೂ ಸಮುದಾಯದವರಿಗೆ ಕೊಟ್ಟರೆ ಸುಮಾರಿನ ಹಂಡ್ರೆಡ್ ಪರ್ಸೆಂಟ್ ಗೆಲ್ತದೆ. ಅದರಲ್ಲಿ ಲೇಬರ್ ಕೊಟ್ಟರೆ ಇನ್ನೂ ಒಳ್ಳೆಯದು ಅಂತೇಳಿ ನಾವು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ದಿನೇಶ್ ಗುಂಡೋ ಕೇಳಿದ್ದೇವೆ. ಅದರಲ್ಲಿ ಅಭಿವೃದ್ಧಿಯಾಗಿ ನಾನು ಇರಬೇಕಂದ್ರೆ ನಮ್ಮ ಲೇಬರ್ಸ್ನಲ್ಲಿ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ನನ್ನ ಆಯ್ಕೆ ಮಾಡಬೇಕು ಅಂತೇಳಿ ರೆಪ್ರೆಸೆಂಟೇಟಿವ್ ಕೊಟ್ಟಿದ್ದೀನಿ ಸರ್. ಸರ್, ನಿಮ್ಮ ಸಿದ್ದರಾಮಯ್ಯ ಅವರು ನಿಮ್ಮ ಅವ್ರಿಗೆ ಹಳೆಯ ಬೇಡ ಅಂತಾರೆ ಸರ್. ಇದರಲ್ಲಿ ಏನಿದೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಇವತ್ತು ಬೇರೆ ಪಾರ್ಟಿಲಿ ಇರ್ತಾರೆ, ಅವನು ಕಾಂಗ್ರೆಸ್ ಬಂದಿರ್ತಾನೆ, ಅವ್ನು ಕಾಂಗ್ರೆಸ್ ಆಗ್ತಾನೆ, ಕಾಂಗ್ರೆಸ್ ಇಷ್ಟು ಜನ ಇರ್ತಾರೆ, ಅವರು ಬಿಜೆಪಿ ಆಗಿದ್ಮೇಲೆ ಬಿಜೆಪಿ ಇರಬಾರ್ದು. ಎಲ್ಲರೂ ಕೂತ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ ಮಾಡ್ಬೇಕು, ನಾನು ಮನೆ ಮನೆ ಮಾಡ್ಕೊಂಡಿದ್ದೆ. ಅದಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕಾರ್ಮಿಕರ ವಿಭಾಗದಿಂದ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ, ಏರ್ಪಾಡು ಮಾಡಿದ್ವಿ. ಅದರಲ್ಲಿ ನಂಬರ್ ಒನ್ ಪಾಯಿಂಟ್ಸ್, ಶಿವಾಜಿನಗರ್ ಕ್ಷೇತ್ರದಲ್ಲಿ 60% ಅಸಂಘಟಿತ ಕಾರ್ಮಿಕರಿದ್ದಾರೆ. ಬಿ ಇ ಎಲ್, ಎಚ್ ಐ ಎಲ್, ಬಿ ಎಚ್ ಇ ಎಲ್, ಬೆಮ್ಮಲ್, ಈ ಥರ ಭಾಳ ಕಾರ್ಮಿಕರು ತುಂಬ ಇರ್ತಾರೆ. ಮೋರ್ ದೆನ್ 60% ಲೇಬರ್ಸ್ ಆರ್ ಲಿವಿಂಗ್ ಇನ್ ದಿ ಶಿವಾಜಿನಗರ್ ಕಾನ್ಸ್ಟಿಟ್ಯೂನ್ಸಿ. ಅದರಲ್ಲಿ ಅಸಂಘಟಿತ ಕಾರ್ಮಿಕರು ತುಂಬ ಇದ್ದಾರೆ, ಬೀದಿ ವ್ಯಾಪಾರಿಗಳು ತುಂಬ ಇದ್ದಾರೆ, ಗಾರ್ಮೆಂಟ್ಸ್ ವರ್ಕರ್ಸ್ ಇದ್ದಾರೆ, ಈ ಥರ ಅನ್ಆರ್ಗನೈಸ್ ವರ್ಕರ್ಸ್ ಅಸಂಘಟಿತ ಕಾರ್ಮಿಕರು ತುಂಬ ಇದ್ದಾರೆ. ಅದರಿಂದ ಈ ಸಾರಿ ಶಿವಾಜಿನಗರ್ ಕ್ಷೇತ್ರದಿಂದ ಕಾರ್ಮಿಕ ವಿಭಾಗದಿಂದ ನನಗೆ ಮಾಡಬೇಕು ಅಂದರೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕಾರ್ಮಿಕ ವಿಭಾಗದಲ್ಲಿ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ನನಗೆ ನಿಂತ್ಕೋಬೇಕು ಸರ್ ಅಂತ ಕೇಳ್ಕೊಂಡಿದ್ದಾರೆ. ನಾವು ಅದನ್ನು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರಿಗೂ ಮನವಿ ಮಾಡಿದ್ವಿ, ಖಂಡಿತವಾಗ್ಲೂ ಸಿಗ್ತದೆ ಅಂತ ಒಂದು ನಂಬಿಕೆ ಇದೆ. ನಂಬರ್ ಟೂ, 8,000 ಕೋಟಿ ಇದೆ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ. ಅದೇ ಥರ ಅದನ್ನು ಬಟ್ಟಿ ಮಾತ್ರ ಹತ್ರ ಹತ್ರ ಒಂದು 400-500 ಕೋಟಿ ಬರ್ತಾ ಇದೆ, ಆದರೆ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ನೋ ಅವೇರ್ನೆಸ್ ಪ್ರೋಗ್ರಾಮ್, ಆದರೆ ಬಟ್ಟಿ ಬರೋದು 400 ಕೋಟಿ ಆದರೆ ಖರ್ಚಾಗೋದು ಬರೀ ಕೇವಲ 100 ಕೋಟಿ ಆಗ್ತದೆ. ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಬಸ್ ಪಾಸು ಸರಿಯಾಗಿ ಕೊಡ್ತಾ ಇಲ್ಲ. ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಬೋದು ಅಂತ ಹೇಳಿದ್ರು ಅಲ್ಲಿ ಹೋದರೆ ಕಾರ್ಡ್ ಕೊಟ್ಟರೆ ಕೊಡ್ತಾ ಇಲ್ಲ. ಅದೇ ಥರ ಕಾಲರ್ಶಿಪ್, ಇವಾಗ ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ಕೂಲು, ಇವಾಗ ಆಲ್ರೆಡಿ ಎಷ್ಟು ತಿಂಗಳಾಯಿತು, ಹತ್ರ 7-8 ತಿಂಗಳಾಯಿತು, ಆದರೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಹೋದ ವರ್ಷದ ಸ್ಕಾಲರ್ಶಿಪ್ ಇನ್ನೂ ಸಿಗ್ತಾ ಇಲ್ಲ. ಈ ಥರ ಭಾಳ ಕಷ್ಟ ಆಗಿದೆ. ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ಕೇಳಿದ್ರೆ ಏನೋನೋ ಹೇಳ್ತಾ ಇದ್ದಾರೆ. 5-6 ವರ್ಷ ಹಿಂದೆ ಅವರು ಮೆಂಬರ್ಶಿಪ್ ಆಗಿರ್ತಾರೆ, ಅದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ಕಟ್ಟಡ ಕಾರ್ಮಿಕ ಒಂದು ದಿವಸ ಏನು ಮಾಡ್ತಾನೆ, 90 ಡೇಸ್ ಕೆಲಸ ಮಾಡ್ತಾನೆ, ಅದಾದಮೇಲೆ ಅವನು ತರಕಾರಿ ಮಾರ್ತಾನೋ ಇಲ್ಲ ಆಟೋ ರಿಕ್ಷಾ ಓಡಿಸ್ತಾನೋ ಈ ಥರ ಎಲ್ಲ ಹೋಗ್ಬಿಟ್ಟಿದ್ರೆ ಅವ್ರು ಹೋಗಿ ವೇರಿಫೈ ಮಾಡಿ ಅವನು ಇಲ್ಲ ಅಂತ ಹೇಳೋದು. ಈ ಥರ ಕಾರ್ಮಿಕರಿಗೆ ತೊಂದರೆ ಮಾಡತಕ್ಕಂಥ ಕೆಲಸವನ್ನು ಈ ಕಟ್ಟಡ ಕಾರ್ಮಿಕ ಮಂಡಳಿ ಇರತಕ್ಕಂಥ ಅಧಿಕಾರಿಗಳು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು, ಪೊಲೀಸ್ ಕೇಸ್ ಕೊಡೋದು, ಈ ಥರ ಅವ್ರ ಮನೆ ಹತ್ರದಿಂದ ಒಂದು ವೆರಿಫಿಕೇಷನ್ ಬಂದಿದೆ ಅಂತ ಹೇಳೋದು. ಅವನು ಮೆಂಬರ್ಶಿಪ್ ಮಾಡಿದ್ದಾನೆ, ಮೆಂಬರ್ಶಿಪ್ ಮಾಡಿಬಿಟ್ಟು ಅವನು ಯಾಕೆ ತೊಂದರೆಗೆ ಸಿಕ್ಕಾಕಬೇಕು? ಆ ಮೆಂಬರ್ಶಿಪ್ ಮಾಡುವಾಗ ಆ ಇನ್ಸ್ಪೆಕ್ಟರ್ ಸರ್ಟಿಫೈ ಮಾಡ್ತಾರೆ, ಇನ್ಸ್ಪೆಕ್ಟ್ರೇ ಸರ್ಟಿಫಿಕೇಟ್ ಮಾಡಿದ ಮೇಲೆ ಅವನ್ನ ಡೂಪ್ಲಿಕೇಟ್ ಅಂತ ಹೆಂಗೆ ಹೇಳ್ತಾರೆ? ಈ ಥರ ಇರೋದ್ರಿಂದ ಅವರಿಗೆ ನಾವು ಕೂಡಲೇ ಏನೇನು ಬೆನಿಫಿಟ್ಸ್ ಇದೆಯೋ ಸೇರಿಸ್ಬೇಕು ಅಂತ ನಾವು ಕೇಳಿದ್ವಿ. ಮೈಸೂರಲ್ಲಿ ಸುಮಾರು 3,000 ಜನಕ್ಕೆ ಅವರು ದುಡ್ಡು ಕಟ್ಸ್ಕೊಂಬಿಟ್ಟಿದ್ದಾರೆ, ಕಾರ್ಡು ಕೊಟ್ಬಿಟ್ಟಿದ್ದಾರೆ. ಇವಾಗ ಕೇಳಿದ್ರೆ ಇಟ್ ಈಸ್ ಇನ್ವ್ಯಾಲಿಡ್ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮೈಸೂರಿಂದ ಅವರು ಡಿಸ್ಟ್ರಿಕ್ಟ್ ಪ್ರೆಸ್ನೂ ಬಂದು ಹೇಳಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಈ ಥರ ಕಾರ್ಮಿಕರಿಗೆ ಸೇವೆಬೇಕಾಯ್ತ ಒಂದು ಇದು ಬರಬೇಕು. ಅದು ಮಾತ್ರ ಅಲ್ಲ, ನಮ್ಮ ಬಡವರ ಬಂದು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಅವ್ರ ಪೀರಿಯಡಲ್ಲಿ ಸುಮಾರು 400 ಚಿಲ್ಲರೆ ಕೋಟಿನ ಪೆನ್ಷನ್ ಸ್ಕೀಮ್ಗೋಸ್ಕರ, ಅಸಂಘಟಿತ ಕಾರ್ಮಿಕರು ಪೆನ್ಷನ್ ಸ್ಕೀಮ್ ಅಂತೇಳಿ, ಅವರಿಗೆ ಪಿ ಎಫ್ ಸಿಕ್ಕಲ್ಲ ಇದೆಲ್ಲ ಸಿಕ್ಕಲ್ಲ, ಅವ್ರಿಗೊಂದು ಬೆನಿಫಿಟ್ ಆಗಲಿ ಅಂತೇಳಿ ಅವರು ಒಂದು ಸ್ಕೀಮ್ ತಂದಿದ್ದರು. ಆ ಸ್ಕೀಮು ಏನಾಯ್ತಂದೇ ಗೊತ್ತಿಲ್ಲ, ಗೌರ್ಮೆಂಟ್ ಬಿಟ್ಬಿಟ್ಟಿದೆಯಾ ಇಲ್ಲ ತೊಗೊಂಡಿದ್ದಾರಾ, ಅದು ಏನಾಗಿದೆ? ಅಸಂಘಟಿತ ಕಾರ್ಮಿಕರಿಗೆ ಸ್ಕೀಮ್ ಏನಾಗಿದೆ, ಅದನ್ನು ಯಾಕೆ ಪಬ್ಲಿಷ್ ಮಾಡ್ತಾ ಇಲ್ಲ? ಸರ್ಕಾರ ಕೂಡಲೇ ಅದು ಮಾಡಬೇಕು. ಅಧಿಕಾರಿಗಳಲ್ಲಿ ಟ್ರಾನ್ಸ್ಫರು ಅದು ಗೌರ್ಮೆಂಟ್ ಸಂಬಂಧಪಟ್ಟಿದ್ದು, ಅದ್ರ ಬಗ್ಗೆ ನಾವು ತಲೆ ಮಾತಾಡೋಕ್ಕೋಗಲ್ಲ. ಆ 8,000 ಕೋಟಿಯಲ್ಲಿ
ಕೆಲವರು ಪೇಪರ್ಲಿ ಓದಿ 3,000 ಕೋಟಿ ರೂಪಾಯಿ ಯಡಿಯೂರಪ್ಪ ತಗೊಳ್ತಾ ಇದ್ದಾರೆ. ಆಮೇಲೆ ಅವರು ಅದೆಲ್ಲ ಏನಿಲ್ಲ, ಯಾರು ಮುಟ್ಟಲ್ಲ ಯಡಿಯೂರಪ್ಪನ ಸಾಹೇಬ್ರನ್ನ ಕೇಳಲ್ಲ. ಯಾಕಂದರೆ ಆ ದುಡ್ಡು ಕಾರ್ಮಿಕರ ದುಡ್ಡು, ಅದು ಮುಟ್ಟಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕಾರ್ಮಿಕರಿಗೆ, ಅದರಲ್ಲಿ ಫಲಾನುಭವಿಗಳಿಗೆ, ಬೆನಿಫಿಷಿಯರಿಗೆ, ಅವರಿಗೆ ಸಹಾಯಕ್ಕೋಸ್ಕರ ಇರೋ ದುಡ್ಡು, ಅದರಿಂದ ಅದು ಯಾರು ಮುಟ್ಟೋದಿಲ್ಲ, ಕೇಳೋದೂ ಇಲ್ಲ. ಇದು ಪೇಪರಲ್ಲಿ ಬಂದಿರೋ ನ್ಯೂಸ್ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ. ಕಾರ್ಮಿಕರಿಗೆ ಅನ್ಯಾಯ ಇದೆ. ಕೂಡಲೇ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಬೇಕು. ಇವತ್ತಿನ ದಿವಸ ನಮ್ಮ ಆನ್ಲೈನ್ ಓಟಿಪಿಯಲ್ಲಿ ವಜಾ ಮಾಡಬೇಕು. ಆಮೇಲೆ ನಮ್ಮ ಮಣಿವಣ್ಣನ್ ಸಾಹೇಬರು ಹೇಳಿದ್ರು, ಕಟ್ಟಡ ಕಾರ್ಮಿಕರಿಗೆ ಮೊಬೈಲ್ ಇಲ್ಲ, ಅದರಿಂದ ಓಟಿಪಿ ನೆಸೆಸರಿ ಇಲ್ಲ ಅಂತ ಹೇಳಿದ್ದಾರೆ. ಕೂಡಲೇ ಅವ್ರು ಹೇಳಿದ್ದಾರೆ, ಬಟ್ ಸಾಲಿನಲ್ಲಿ ಬಂದಿಲ್ಲ. ಮಣಿವಣ್ಣನ್ ಸಾಹೇಬರು ಮತ್ತು ನಮ್ಮ ಇವಾಗ ಹೊಸದಾಗಿ ಸುರೇಶ್ ಕುಮಾರ್ ಸಾಹೇಬರು ಲೇಬರ್ ಮಿನಿಸ್ಟರ್ ಆಗಿ ಬಂದಿದ್ದಾರೆ. ಒಳ್ಳೆಯದು, ನಮ್ಗೆ ಅದ್ರ ಬಗ್ಗೆ ಸಂತೋಷನೇ. ಬರಲಿ, ವೆಲ್ಕಮ್ ಮಾಡ್ತೀವಿ. ಅವರು ಕೂಡಲೇ ಆ ಓ ಟಿ ಪಿನ ಕ್ಯಾನ್ಸಲ್ ಮಾಡಬೇಕು. ಅದೇ ಥರ ಕಾರ್ಮಿಕರಿಗೆ ಏನೇನು ಸಿಕ್ಕಬೇಕು ಸೌಲಭ್ಯಗಳು, ಕೂಡಲೇ ಅಧಿಕಾರಿ ಕರೆದು ಅವರಿಗೆ ಸಿಕ್ಕಬೇಕಾದ ಸೌಲಭ್ಯಗಳನ್ನ ಸಿಕ್ಕಿದರೆ ಮಾತ್ರ ಅದಕ್ಕೊಂದು ಸ್ಥಾನ ಇರ್ತದೆ.